ಹಲೋ ವಿವರ್ಸ್, ವೆಲ್ಕಮ್ ಟು ಮೇಘ್ನಾ ಚಾನಲ್. ನಾನು ಇವಾಗ ಸಿಂಪಲಾಗಿ ಹೋಟ್ಲ್ ಸ್ಟೈಲಲ್ಲಿ ಮಸಾಲ ಟೀ ಮಾಡಿ ತೋರಿಸೋಣ ಅಂತಂದ್ಬಿಟ್ಟು, ಈ ವಿಂಟರ್ ಸೀಸನ್ಗೆ ಎಂಥವ್ರು ಕೂಡ ಟೀ ಕಾಫಿ ಕುಡಿಬೇಕು ಅನಿಸುತ್ತೆ. ಬೆಳಗ್ಗೆ ಎದ್ದಿದ ತಕ್ಷಣ ಟೀ ಕಾಫಿ ಇಲ್ಲ ಅಂತಂದರೆ ಏನು ಕೆಲಸ ಮಾಡೋಕ್ಕೂ ಮೂಡಿರೋದಿಲ್ಲ. ಈಗ ಬನ್ನಿ, ಅದಕ್ಕೆ ಬೇಕಾಗಿರೋ ಇಂಗ್ರೀಡಿಯಂಟ್ಸ್ ನೋಡ್ಕೊಳ್ಳೋಣ. ಇಲ್ಲಿ ಎರಡು ಏಲಕ್ಕಿನ ನಾನು ಈ ಥರ ಕುಟ್ಟಿಟ್ಕೊಂಡಿದ್ದೀನಿ. ನಂತರ ಎರಡು ಲವಂಗ ಇದನ್ನು ಕುಟ್ಟಿಟ್ಕೊಂಡಿದ್ದೀನಿ ನಾನು. ನಂತರ ಇಲ್ಲಿ ಒಂದು ಟೀ ಸ್ಪೂನಷ್ಟು ಟೀ ಪೌಡ್ರು. ನಂತರ ಇಲ್ಲಿ ಎರಡು ತುಳಸಿ ಎಲೆ ಇಟ್ಕೊಂಡಿದ್ದೀನಿ, ಚೆನ್ನಾಗಿ ತೊಳೆದಿಟ್ಕೊಂಡಿದ್ದೀನಿ. ಇದು ಆಪ್ಷನಲ್ಲು, ನಾನು ಫ್ಲೇವರ್ ಚೆನ್ನಾಗಿರುತ್ತೆ ಅಂತಂದ್ಬಿಟ್ಟು ಇದನ್ನೇ ಒಂದೆರಡು ಎಲೆ ತೊಗೊಂಡಿದ್ದೀನಿ. ನಂತರ ಒಂದು ಅರ್ಧ ಇಂಚಷ್ಟು ಶುಂಠಿ ಇಲ್ಲಿ, ಆಮೇಲೆ ಎರಡು ಸ್ಪೂನಷ್ಟು ಶುಗರ್ ತೊಗೊಂಡಿದ್ದೀನಿ, ಒಂದು ಕಪ್ಪು ಫುಲ್ಲು ಗಟ್ಟಿ ಹಾಲು ತೊಗೊಂಡಿದ್ದೀನಿ ನಾನು. ನಂತರ ಒಂದು ಗ್ಲಾಸ್ ಹಾಲಿಗೆ ಮುಕ್ಕಾಲು ಗ್ಲಾಸಷ್ಟು ನೀರು ತೊಗೊಂಡಿದ್ದೀನಿ. ಇದು ಚಿಕ್ಕ ಗ್ಲಾಸ್ ಆದರೆ ಎರಡು ಕಪ್ಪು ಟೀ ಆಗುತ್ತೆ ನಿಮಗೆ, ದೊಡ್ಡ ಗ್ಲಾಸ್ ಆದರೆ ಒಂದು ಕಪ್ ಬರುತ್ತೆ ನಿಮಗೆ. ಈಗ ಮಾಡೋ ವಿಧಾನ ನೋಡ್ಕೊಳ್ಳೋಣ, ಬನ್ನಿ. ನೋಡಿ ಫ್ರೆಂಡ್ಸ್, ಇವಾಗ ನಾನು ಸ್ಟೌವ್ ಹಚ್ಕೊಂಡು ಒಂದು ಬೌಲ್ ಇಟ್ಕೊಂಡಿದ್ದೀನಿ. ಈ ಬೌಲಲ್ಲಿ ನಾನು ನೀರು ಹಾಕ್ತಾಯಿದ್ದೀನಿ. ಈ ನೀರು ಚೆನ್ನಾಗಿ ಕುದಿ ಬರಬೇಕು, ಅಷ್ಟರಲ್ಲಿ ನಾವು ಶುಂಠಿನ ತುರ್ಕೊಳ್ಳೋಣ. ನೋಡಿ ಫ್ರೆಂಡ್ಸ್, ಈಗ ನಾನು ಶುಂಠಿನ ಈ ಥರ ತುರಿತಾಯಿದ್ದೀನಿ. ತುರ್ಕೋಬೋದು, ಇಲ್ಲಾಂತಂದರೆ ಸ್ಮ್ಯಾಶ್ ಮಾಡ್ಕೊಬೋದು. ನಿಮ್ಗೆ ಯಾವ್ದು ಈಸಿ ಆಗುತ್ತೋ ಅದನ್ನು ಮಾಡ್ಕೋಬೋದು. ನೋಡಿ ಇವಾಗ ನೀರು ಕುದಿತಾ ಇದೆ, ಈ ಟೈಮಲ್ಲಿ ನಾನು ಶುಂಠಿ ಹಾಕ್ತಾಯಿದ್ದೀನಿ. ಶುಂಠಿ ಮತ್ತು ತುಳಸಿ ದಳ, ಲವಂಗಂ ಮತ್ತು ಏಲಕ್ಕಿ ಪೌಡ್ರು. ಇದು ಒಂದು ಟೂ ಮಿನಿಟ್ಸು ಕುದಿಯಕ್ಕೆ ಬಿಡಬೇಕು. ಏನಕ್ಕಂತಂದರೆ ಆ ಫ್ಲೇವರ್ ಚೆನ್ನಾಗಿ ಬಿಟ್ಕೊಳ್ಳುತ್ತೆ ಆ ನೀರಲ್ಲಿ. ನೋಡಿ ಇವಾಗ ಕುದೀತಾ ಇದೆ, ಈ ಟೈಮಲ್ಲಿ ನಾನು ಟೀ ಪೌಡ್ರು, ನಂತರ ಇದ್ರ ಜೊತೆಗೇ ಶುಗರ್ ಕೂಡ ಆ್ಯಡ್ ಮಾಡ್ತಾಯಿದ್ದೀನಿ. ಇದು ಸ್ವಲ್ಪ ಕುದೀಲಿ, ಟೀ ಪುಡಿ ಜೊತೆಗೇ ಶುಗರ್ ಹಾಕಿದ್ರೆ ಒಳ್ಳೆ ಫ್ಲೇವರು, ಟೇಸ್ಟ್ ಚೆನ್ನಾಗಿರುತ್ತೆ. ಈಗ ಇದು ಸ್ವಲ್ಪ ಬಾಯ್ಲ್ ಆಗಲಿ. ನೋಡಿ ಇವಾಗ ಟೂ ಮಿನಿಟ್ಸ್ ಆಗಿದೆ, ಇವಾಗ ಹಾಲು ಆ್ಯಡ್ ಮಾಡ್ತಾಯಿದ್ದೀನಿ ನಾನು. ಈಗ ನೋಡಿ ಇವಾಗ ಇದರಲ್ಲಿ ನಾನು ಮುಕ್ಕಾಲು ಗ್ಲಾಸಷ್ಟು ನೀರು ಮತ್ತು ಒಂದು ಗ್ಲಾಸಷ್ಟು ಗಟ್ಟಿ ಹಾಲು ತೊಗೊಂಡಿದ್ದೀನಿ. ನಿಮಗೆ ತುಳಸಿ ದಳ ಬಂದು ಆಪ್ಷನಲ್ಲು, ನಮಗೆ ಬೇಡ ಮಸಾಲೆ ಘಾಟು ತುಂಬ ಜಾಸ್ತಿ ಆಗುತ್ತೆ ಅನ್ನೋರು, ನಾನು ಇವಾಗ ಏಲಕ್ಕಿ ಮತ್ತು ಶುಂಠಿ ಲವಂಗ ಏನು ಹಾಕೊಂಡಿದ್ರೆ ಅದನ್ನು ಕೂಡ ನೀವು ಹಾಕ್ಕೊಂಡು ಮಾಡ್ಕೊಬೋದು, ತುಂಬ ಚೆನ್ನಾಗಿರುತ್ತೆ. ನೋಡಿ ಫ್ರೆಂಡ್ಸ್, ಇವಾಗ ಇದಾಗಿದೆ. ಈಗ ನಾನು ಸರ್ವಿಂಗ್ ಗ್ಲಾಸಲ್ಲಿ ಶಿಫ್ಟ್ ಮಾಡ್ಕೊತಾ ಇದ್ದೀನಿ. ನೋಡಿದ್ರಲ್ಲ ಫ್ರೆಂಡ್ಸ್, ಇವಾಗ ಮಸಾಲ ಟೀ ರೆಡಿ ಆಗಿದೆ. ಹೋಟ್ಲಲ್ಲಿ ಇದೇ ಥರ ನೊರೆ ಬರೋ ಥರ ಕೊಡ್ತಾರೆ. ಇಷ್ಟ ಇವತ್ತು ನನ್ನ ರೆಸಿಪಿ. ನನ್ನ ರೆಸಿಪಿ ನಿಮ್ಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ. ಹೆಂಗೆ ಬಂತು ಅಂತಂದ್ಬಿಟ್ಟು ನೀವು ಟ್ರೈ ಮಾಡಿ, ಮನೇಲಿ ಹೆಂಗೆ ಬಂತು ಅಂತ ನನಗೆ ಕಮೆಂಟ್ ಮೂಲಕ ತಿಳಿಸಿ. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿ. ಓಕೆ ಫ್ರೆಂಡ್ಸ್, ಟೇಕ್ ಕೇರ್, ಬಾಯ್.